ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಇವತ್ತು ನಾನೊಂದು ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದ್ದೀನಿ. ಇಲ್ಲಿಗೆ ಬರಬೇಕು ಅಂತ ನನಗೆ ತುಂಬಾ ದಿನದಿಂದ ಆಸೆ ಇತ್ತು. ಇದು ಕಸ್ತೂರ್ಬಾ ಗಾಂಧಿ ಅವರ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್. ಈ ಸ್ಥಳದ ವಿಶೇಷತೆಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನು ಯಾಕೆ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಂಡ್ ವರ್ಗೂ ಮಿಸ್ ಮಾಡದೆ ನೋಡಿ. ಕಸ್ತೂರ್ಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅನ್ನ ಸ್ಥಾಪಿಸಿದವರು ಶ್ರೀಮತಿ ಯಶೋಧರಮ್ಮ ದಾಸಪ್ಪರವರು. ಇವರು ಮೂಲತಃ ಬೆಂಗಳೂರಿನವರು. ಇವರ ತಂದೆ ಹೆಚ್ ಸಿ ರಾಮಯ್ಯ ಮತ್ತೆ ಪತಿ ಹೆಚ್ ಸಿ ದಾಸಪ್ಪ. ಇವರು ಸೆಂಟ್ರಲ್ ಗವರ್ಮೆಂಟ್ ರೈಲ್ವೆ ಮಿನಿಸ್ಟರ್ ಆಗಿದ್ರು. ಈ ಜಾಗ ಸುಮಾರು 85 ಎಕರೆ ಅಷ್ಟಿದೆ. ಇಲ್ಲಿ ಅನಾಥ ಹೆಣ್ಣು ಮಕ್ಕಳಿಗೆ ಆಶ್ರಯನ ಕೂಡ ನೀಡ್ತಾ ಇದ್ದಾರೆ. ಮತ್ತು ಗೋಶಾಲೆ ಇದೆ. ಇಲ್ಲಿ 200ಕ್ಕೂ ಹೆಚ್ಚು ಗೋವುಗಳಿವೆ. ಸುತ್ತಲೂ ಹಸಿರು ವಾತಾವರಣ ಕಣ್ಣಿಗೆ ತಂಪನ್ನು ನೀಡುತ್ತೆ. ಮತ್ತೆ ಎಲ್ಲಿ ನೋಡಿದ್ರೂ ನೀವು ಗಾಂಧೀಜಿಯವರ ಪ್ರತಿಮೆಗಳನ್ನ ಕಾಣಬಹುದು. ಯಶೋಧರಮ್ಮ ಮತ್ತು ಹೆಚ್ ಸಿ ದಾಸಪ್ಪರವರು ಗಾಂಧೀಜಿಯವರ ಅನುಯಾಯಿಗಳಾಗಿದ್ರು. ಇವರು ಗಾಂಧೀಜಿಯವರ ಚಿತಾಭಸ್ಮವನ್ನ ದೆಹಲಿಯ ರಾಜ್ಘಾಟ್ನಿಂದ ಸಂಗ್ರಹಿಸಿ ಈ ಸ್ಥಳದಲ್ಲಿ ಸಮಾಧಿಯನ್ನ ನಿರ್ಮಿಸಿದ್ದಾರೆ. ಈಗ ನಾನು ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಈಗ ಶ್ರೀಮತಿ ಯಶೋಧರಮ್ಮನವರ ಸಮಾಧಿ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವರನ್ನ ಕರ್ನಾಟಕದ ಕಸ್ತೂರ್ಬಾ ಅಂತಾನೆ ಕರೀತಾ ಇದ್ರು. ಯಶೋಧರ ಧೀಮಂತ ಹೆಣ್ಣು ಮಗಳು. ಅವರ ಸಾಮರ್ಥ್ಯದಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ. ಕಸ್ತೂರ್ಬಾ ಟ್ರಸ್ಟ್ ಕಾರ್ಯಕ್ರಮಗಳನ್ನು ಅವರು ಜೀವ ಕೊಟ್ಟಾದರೂ ನಿಭಾಯಿಸಬಲ್ಲರು.
ಎಂದು ಸ್ವತಃ ಗಾಂಧೀಜಿಯವರೇ ಅವರ ಬಗ್ಗೆ ಹೆಮ್ಮೆಯ ಮಾತುಗಳನ್ನ ಆಡಿದ್ದಾರೆ. ಈಗ ನಾನು ಕಸ್ತೂರ್ಬಾ ಆಶ್ರಮದ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಅನೇಕ ಅನಾಥ ಹೆಣ್ಣು ಮಕ್ಕಳಿಗೆ ಆಶ್ರಯನ ಕೊಟ್ಟಿದ್ದಾರೆ. ಆಶ್ರಮದ ಹೆಣ್ಣು ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿ ಸೋಪು, ಡಿಟರ್ಜೆಂಟ್, ಫಿನಾಯ್ಲ್ ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನ ತಯಾರಿ ಮಾಡಿದ್ದಾರೆ. ಈ ಆಶ್ರಮಕ್ಕೆ ಭೇಟಿ ನೀಡಿದವರು ಇದನ್ನ ಕೊಂಡ್ಕೋಬಹುದು. ಬನ್ನಿ ಈಗ ಕಸ್ತೂರ್ಬಾ ಗೋಶಾಲೆ ಕಡೆ ಹೋಗೋಣ. ಇಲ್ಲಿ ಸುಮಾರು 200 ಹೆಚ್ಚು ಗೋವುಗಳಿವೆ. ರೈತರು ತಮ್ಮಲ್ಲಿರುವ ವಯಸ್ಸಾದ ಗೋವುಗಳು, ಕರು ಹಾಕಲು ಸಾಮರ್ಥ್ಯವನ್ನು ಕಳೆದುಕೊಂಡ ಗೋವುಗಳನ್ನ ಇಲ್ಲಿ ತಂದು ಬಿಡುತ್ತಾರೆ. ಮತ್ತು 1 ವರ್ಷಕ್ಕೂ ಮೇಲ್ಪಟ್ಟ ಕರುಗಳನ್ನು ಕೂಡ ಇಲ್ಲಿ ತಂದು ಬಿಡುತ್ತಾರೆ. ಈ ಗೋವುಗಳ ಪಾಲನೆ ಪೋಷಣೆಗಾಗಿ ಪ್ರತ್ಯೇಕ ಸಿಬ್ಬಂದಿ ವರ್ಗ ಕೂಡ ಇಲ್ಲಿ ಇದೆ. ಈ ಗೋಶಾಲೆಯ ನಿಯಮ ಏನೆಂದರೆ, ಒಂದು ಸರಿ ತಂದು ಬಿಟ್ಟ ಗೋವುಗಳನ್ನ ಮತ್ತೆ ಹಿಂಪಡೆಯಲು ಸಾಧ್ಯವಿಲ್ಲ. ನೋಡಿ, ಇಲ್ಲೊಂದು ಮುದ್ದಾದ ಕರು ಇದೆ. ಇದು ಹುಟ್ಟಿ ಕೇವಲ 6 ದಿನಗಳಷ್ಟೇ ಆಗಿರೋದು. ಇದು ಇಲ್ಲೇ ಹುಟ್ಟಿರೋದು. ಮಕ್ಕಳಿದ್ರೆ ಇದರ ಜೊತೆ ತುಂಬಾ ಎಂಜಾಯ್ ಮಾಡ್ತಿದ್ರು. ಜೀವನವಿಡೀ ದುಡಿದು ದಣಿದಿರುವ ಗೋವುಗಳು ತಮ್ಮ ಕೊನೆ ದಿನಗಳನ್ನ ನೆಮ್ಮದಿಯಾಗಿ ಈ ಕಸ್ತೂರ್ಬಾ ಗೋಶಾಲೆಯಲ್ಲಿ ಕಳೀತಾ ಇವೆ.
ಜಾಗದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಆದ್ರೆ ಈ ಜಾಗ ಎಲ್ಲಿದೆ ಅಂತ ನಿಮಗೆ ಕ್ವಶನ್ ಮಾರ್ಕ್ ಆಗಿದೆ ಅಲ್ವಾ? ಈ ಜಾಗ ಇರುವುದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ. ಅರಸೀಕೆರೆ ಊರೊಳಗಿಂದ ಮೈಸೂರು ರೋಡ್ ಕಡೆಗೆ 3 ಕಿಲೋಮೀಟರ್ ದೂರದಲ್ಲಿ ಈ ಕಸ್ತೂರ್ಬಾ ಟ್ರಸ್ಟ್ ಇದೆ. ಫ್ರೀ ಟೈಮ್ ಇದ್ದಾಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಜಾಗಕ್ಕೆ ಭೇಟಿ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.